ಗಂ ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ ಬರ್ತಾ ಇದ್ರೆ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲೇ ಆಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋದ ಯೂಟ್ಯೂಬ್ ಲಿಂಕ್ ಅನ್ನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರವಾಗಿ 5 ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳು ಹಾಗೂ ಪರಿಹಾರ ಮಾರ್ಗಗಳನ್ನು ಸಹ ಹೇಳ್ತಾ ಇದ್ದೇನೆ. ಈ 5 ಎಚ್ಚರಿಕೆಗಳ ಬಗ್ಗೆ ಮಕರ ರಾಶಿಯವರು ಏನಾದರೂ ಎಚ್ಚರಿಕೆ ತಗೊಂಡು ಅಂದ್ರೆ ಓಕೆ ಇದನ್ನ ನೋಡೋಣ ಮಾಡೋಣ ಸರಿ ಮಾಡೋಣ ಅಂತೇನಾದ್ರು ಆ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ತಗೊಂಡು ಅನುಸರಿಸಿದ್ರು ಅಂತಂದ್ರೆ ಖಂಡಿತ ಫೆಬ್ರವರಿ ತಿಂಗಳು ಮಕರ ರಾಶಿಯವರಿಗೆ ಏನ್ ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು ನಿಮಗೆ. ಸೊ ವಿಚಾರಕ್ಕೆ ಬಂದ್ಬಿಡ್ತೀನಿ. ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳು ಏನು ಅಂತಂದ್ರೆ, ಮೊದಲನೇ ಎಚ್ಚರಿಕೆ ಏನಪ್ಪ ಫೆಬ್ರವರಿ ತಿಂಗಳಿಗೋಸ್ಕರ ಮಕರ ರಾಶಿಯವರಿಗೆ ಅಂತಂದ್ರೆ, ವ್ಯಾಪಾರದಲ್ಲಿ ನಷ್ಟ ಆಗುವಂತಹ ಸಾಧ್ಯತೆಗಳಿದೆ. ಮಕರ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು. ಯಾಕಂದ್ರೆ ಮಕರ ರಾಶಿಗೆ ಲಾಭಾಧಿಪತಿ ಕುಜ, ಲಾಭಾಧಿಪತಿ ನಿಮಗೆ ಇದಕ್ಕೆ ಬರ್ತಾನೆ, ಇಲ್ಲಿ ವ್ಯಯಕ್ಕೆ ಬರ್ತಾನೆ. ಹಾಗಂತ ದುಡ್ಡಿನ ಆರ್ಥಿಕ ಸಮಸ್ಯೆ ಆಗಬಹುದು ಅಂತ ನಾನು ಹೇಳಲ್ಲ. ಯಾಕೆ ಅಂತಂದ್ರೆ ಶುಕ್ರ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ, ಔದ್ಯೋಗಿಕವಾಗಿ ತುಂಬಾ ಚೆನ್ನಾಗಿದೆ. ಯಾಕೆ ಮಕರ ರಾಶಿಗೆ ಕರ್ಮಾಧಿಪತಿ ಶುಕ್ರ ಆಗ್ತಾನೆ, ಮೂರನೇ ಮನೆಯಲ್ಲಿ ಶುಕ್ರ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ನಿಮ್ಗೆ ಅದನ್ನು ಉದಾಹರಣೆ ಸಹಿತವಾಗಿ ಹೇಳಬೇಕು ಅಂತಂದ್ರೆ, ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಸಂಚಾರ ನಿಮ್ಗೆ ಹೇಳ್ಬಿಡ್ತಾನೆ. ಫೆಬ್ರವರಿ 2 ಮೀನ ರಾಶಿಗೆ ಶುಕ್ರ ಗ್ರಹ ಹೋಗ್ತಾನೆ. ಅಂದ್ರೆ ನಿಮ್ಮ ಕರ್ಮಾಧಿಪತಿ ಮಕರ, ಕುಂಭ, ಮೀನ, ಮೇಷ, ವೃಷಭ, ಪಂಚಮ ಕರ್ಮಾಧಿಪತಿ ನಿಮ್ಮ 5 ಹಾಗೂ 10 ಮನೆ ಅಧಿಪತಿಯಾದಂತಹ ಶುಕ್ರ ಫೆಬ್ರವರಿ 2 ಪರಮೋಚ್ಚ ಸ್ಥಿತಿಗೆ ಮೀನ ರಾಶಿಗೆ ಹೋಗ್ತಾನೆ. ಫೆಬ್ರವರಿ 7 ಧನುರಾಶಿಗೆ ಕುಜ ಬರ್ತಾನೆ. ಅದೇ ನಾನು ಈಗ ಹೇಳಿದ ಎಚ್ಚರಿಕೆಗೆ ಕಾರಣ ಅದು. ಇನ್ನು ಫೆಬ್ರವರಿ 13 ಕುಂಭರಾಶಿಗೆ ರವಿ ಹೋಗ್ತಾನೆ, ನಿಮ್ಮ ಅಷ್ಟಮಾಧಿಪತಿ. ಇನ್ನು ಫೆಬ್ರವರಿ ಇದು 3 ಬಹಳ ಪ್ರಮುಖವಾಗಿ, ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಪ್ರಮುಖವಾಗಿ ನಾವು ಗಮನಹರಿಸಬೇಕಾದಂತಹ ಗ್ರಹಗಳ ಸಂಚಾರ ಚಂದ್ರನ ಹೊರತುಪಡಿಸಿ ಇದು 3 ಸಂಚಾರ. ಫೆಬ್ರವರಿ 2 ಮೀನಕ್ಕೆ ಶುಕ್ರ, ಫೆಬ್ರವರಿ 7 ಧನುಗೆ ಕುಜ, ಇನ್ನು ಫೆಬ್ರವರಿ 13 ಕುಂಭಕ್ಕೆ ರವಿ. ಇದು 3 ಸಂಚಾರಗಳನ್ನ ಆಧಾರವಾಗಿಟ್ಟುಕೊಂಡು ನಾನು ಈ 5 ಎಚ್ಚರಿಕೆಗಳನ್ನು ರೆಡಿ ಸಿದ್ಧ ಮಾಡಿರುವಂತದ್ದು. ಶುಭ ಆಗೋದಿಲ್ಲ, ಒಳ್ಳೇದೇ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೇದು ಬಹಳ ಆಗ್ತದೆ. ಆದರೆ ಉದಾಹರಣೆಗೆ ಈಗ ಕರ್ಮಾಧಿಪತಿಯ ಶುಕ್ರ ಅಂದ್ರೆ ಶುಕ್ರ ಕರ್ಮಾಧಿಪತಿಯಾಗಿ ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಗೆ ಹೋದ ಅಂದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿರುತ್ತೆ. ಪಂಚಮಾಧಿಪತಿ ಉಚ್ಚ ಸ್ಥಿತಿ ಅಂದ ತಕ್ಷಣ ಏನಾಗುತ್ತೆ, ಸಂತಾನ ಇಲ್ದಿರೋರಿಗೆ ಸಂತಾನ ಭಾಗ್ಯದ ಒಂದು ಯೋಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೈ ಹಾಕಿದ ಕೆಲಸಗಳೆಲ್ಲ ಯಶಸ್ಸಾಗುವಂಥದ್ದು, ಇದೆಲ್ಲ ಬಹಳ ತುಂಬಾ ಒಳ್ಳೆಯದಿದ್ದಾವೆ. ಆದರೆ ಎಚ್ಚರಿಕೆಗಳು ಯಾವುದ್ರ ಬಗ್ಗೆ ತೆಗೆದುಕೊಳ್ಬೇಕು ಅಂತಿದೆಯಲ್ಲ, ಅದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳೋಕೆ ಹೋದಾಗ ವ್ಯಾಪಾರದಲ್ಲಿ ಲಾಭ ನಷ್ಟ ಆಗುವ ಸಾಧ್ಯತೆ, ಅಂದ್ರೆ ಲಾಭ ಅಂದ್ರೆ ವ್ಯಾಪಾರ ಆಗೋದು ಬೇರೆ, ಲಾಭ ಬರೋದು ಬೇರೆ. ಈಗ ನನ್ನ ಹತ್ರ ಒಂದಿಷ್ಟು ಸಾಮಾನು ಇತ್ತು, ಸರ್ಪ ಸಾಮಾನ್ಯ ನಾನು ಮಾರಾಟ ಮಾಡ್ತೇನೆ, ಅಷ್ಟು ಸೇಲ್ ಆಗೋಯ್ತು, ಬಟ್ ಪೇಮೆಂಟ್ ಆಗಲಿಲ್ಲ, ಏನ್ ಮಾಡ್ತೀರಾ? ಪೇಮೆಂಟ್ ಕೊಡಬೇಕಾದವನು ಕೈಗೆ ಸಿಗ್ಲಿಲ್ವೋ, ಫೋನ್ ಎತ್ತಾ ಇಲ್ವೋ, ಏನೋ ಒಂದು ಒಟ್ಟ ಲಾಸ್. ಈ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಆಯ್ತು, 10 ಲಕ್ಷ ರೂಪಾಯಿ ಬರಬೇಕು ದುಡ್ಡು, ಆಯ್ತಾ? ಈ ತಿಂಗಳು ಕೊಡಲೇ ನಾನು 3 ಬಿಟ್ಕೊಟ್ಟ, 3 ಬಡ್ಡಿ ಯಾರು ಕೊಡ್ತಾರೆ? 10 ಲಕ್ಷಕ್ಕೆ 2% ಬಡ್ಡಿ, 1% ಬಡ್ಡಿ ಹಾಕೊಂಡ್ರೆ 3 30 ರೂಪಾಯಿ ಹೋಯ್ದನಾ? ನಾನು ಉದಾಹರಣೆಯನ್ನು ಹೇಳ್ತಾ ಇರುವಂತದ್ದು ನಿಮಗೆ. ಸೊ ಈ ರೀತಿಯಲ್ಲಿ ಉದಾಹರಣೆಗೆ ನಾನು ತಗೊಂಡು ಹೋದ್ರೆ ನಿಮಗೆ ಅದು ಲಾಸ್ ಆಗ್ತದೆ. ಅಂದ್ರೆ ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಂತ ವ್ಯಾಪಾರ ಆಗೋದಿಲ್ಲ ಅಂತಲ್ಲ, ನಷ್ಟ ಆಗ್ತದೆ. ವ್ಯಾಪಾರವಾಗ್ತದೆ ಅಂದ್ರೆ ನಷ್ಟ ಆಗ್ತದೆ. ಇದೊಂಥರ ವಿಚಿತ್ರವಾದಂತಹ ಸಮಸ್ಯೆ. ಅಂದ್ರೆ ಬಹಳ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ನನ್ನ ಅನಿಸಿಕೆ ಪ್ರಕಾರ ಮಕರ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಗಳನ್ನೇ ಮಾಡಬಾರದು. ನಾರ್ಮಲ್ ಆಗಿ ಹೂಡಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಹೆಚ್ಚಿನ ಇದಿಲ್ಲ. ಯಾಕೆಂದ್ರೆ ವ್ಯಯದಲ್ಲಿ ಗುರು ಇದ್ದಾನೆ, ವ್ಯಯದಲ್ಲಿ ಕುಜ ವಿವೇಕ್ ಬರ್ತಾನೆ. ಸೊ ಇದೆಲ್ಲ ಸ್ವಲ್ಪ ಕಷ್ಟವೇ, ಆದರೂ ನಾನು ಹೇಳ್ತಾ ಇರತಕ್ಕಂಥ ವಿಚಾರ. ಆದ್ರಿಂದ ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ. ಮೊದಲನೇ ಎಚ್ಚರಿಕೆ, ಮಕರ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಿ. ಫೆಬ್ರವರಿ ತಿಂಗಳಲ್ಲಿ ಇನ್ವೆಸ್ಟ್ ಇತ್ಯಾದಿಗಳು ಮಾಡಬೇಕಾದ್ರೆ, ವ್ಯಾಪಾರ ಮಾಡಬೇಕಾದ್ರೆ ನಿಮಗೆ ಬರಬೇಕಾಗಿದ್ದು ಬಂದ್ರೆ ಮಾತ್ರ ಸಾಲಗಳೆಲ್ಲ ಕೊಡ್ಲಿಕ್ಕೆ ಹೋಗಬೇಡಿ.
ವ್ಯಾಪಾರ ಚೆನ್ನಾಗುತ್ತೆ ಅನ್ನುವ ದೃಷ್ಟಿಯಿಂದ ಸಾಲಗಳನ್ನು ಒಂದಿಷ್ಟು ಜಾಸ್ತಿ ಸಾಲಗಳು ಕೊಡ್ಲಿಕ್ಕೆ ಹೋಗ್ಬೇಡಿ ಮಕರ ರಾಶಿಯವರು ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಇದು ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ. ಏನಪ್ಪಾ ಅಂತಂದ್ರೆ ಶತ್ರು ಬಾಧೆಗಳಲ್ಲಿ ವೃದ್ಧಿ ಆಗುವ ಶತ್ರುಗಳು ಜಾಸ್ತಿ ಆಗ್ತಾರೆ ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಶತ್ರುಗಳು ಜಾಸ್ತಿ ಆಗ್ತಾರೆ. ಪ್ರಭಾವ ಹೇಗಿರುತ್ತೆ ಗೊತ್ತಾ, ಶತ್ರುಗಳ ಕೈವಾಡದಿಂದ ಮನೆಯಲ್ಲಿ ಅಂದ್ರೆ ಕುಟುಂಬದಲ್ಲಿ ಮನೆಯಲ್ಲಿ ಜಗಳ, ಯಾವನೋ ಏನೋ ಬಂದು ನಿಮ್ ಕುಟುಂಬ ಒಂದು ಕಡ್ಡಿ ಗರಿ ಇಟ್ಬಿಡೋಡ ಬಿಡ ಅಂತ ಮನೆಯಲ್ಲಿ, ಗಂಡನ ಕಂಡ್ರೆ ಹೆಂಡತಿ ಕಾಲ ಹೆಂಡತಿ ಗಂಡ ಹೆಂಡತಿ ಜಗಳ, ಅಥವಾ ಅಪ್ಪ ಮಕ್ಕಳ ಜಗಳ, ಅಮ್ಮ ಮಕ್ಕಳ ಜಗಳ, ಅಮ್ಮ ಮಗನ ಜಗಳ, ಅಮ್ಮ ಮಗಳ ಜಗಳ, ಅಪ್ಪ ಮಗನ ಜಗಳ, ಅತ್ತೆ ಸೊಸೆ ಜಗಳ, ಒಟ್ಟ ಮನೆಯಲ್ಲಿ ಒಂಥರ ಕಲುಷಿತ ವಾತಾವರಣ, ಬರೀ ಜಗಳ, ಮನಸ್ತಾಪ, ಏನಾಗುತ್ತೆ ಅಂದ್ರೆ ಬೇಜಾರಾಗ್ಬಿಡುತ್ತೆ. ಆದ್ರೆ ಹೋಗ್ಲಿ, ಅಲ್ಲಿ ಪಾಯಿಂಟ್ ಇದೆಯಾ, ಇದಕ್ಕೆಲ್ಲ ರೀಸನ್ ಏನು ಅಂತ ಹುಡ್ಕೋಕ್ ಹೋದ್ರೆ, ಯಾವುದೋ ಒಬ್ಬ ಶತ್ರು ಹೊರಗಡೆಯಿಂದ ಬಂದು ಅವನೊಂದು ಕಡ್ಡಿ ಗಿರಿಬಿಟ್ಟು ಟ್ರ ಅಂತ ಹೊರಟೋಗ್ಬಿಟ್ಟ ಅಲ್ಲಿ, ಅರ್ಥಾಯ್ತಾ, ಇಗ್ನೈಟ್ ಮಾಡ್ಬಿಟ್ಟು ಅವನ್ ಜಗಳವನ್ನು ಶುರು ಮಾಡಿಸ್ಬಿಟ್ಟು ಹೋಗ್ತದೆ, ಜಗಳವನ್ನು ಮಾಡಿಸ್ಬಿಡ್ತಾನೆ. ಯಾಕಂದ್ರೆ ಶತ್ರು ಬಾಧೆಗಳಿಂದ, ಶತ್ರುಗಳಿಂದಾಗಿ, ಯಾರ್ದೋ ನಿಮಗೆ ಆಗದವರ ಕೈವಾಡದಿಂದಾಗಿ ಕೌಟುಂಬಿಕ ಕಲಹಗಳು, ಕುಟುಂಬದಲ್ಲಿ ಕಲಹ. ಇದು ಎರಡನೇ ಎಚ್ಚರಿಕೆ, ಬಹಳ ಎಚ್ಚರಿಕೆ ಅಂದಿರಿ. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗೂ ಜಗಳವನ್ನು ಕಡಿಮೆ ಮಾಡ್ಕೊಳ್ಬೇಕು. ಈ ಕುಟುಂಬದಲ್ಲಿ ನೀವೇ ಜಗಳ ಮಾಡ್ತಿರೋ ಅಥವಾ ಇನ್ನೊಬ್ಬರು ನಿಮ್ಮ ಕುಟುಂಬದಲ್ಲಿ ಮತ್ತೆ ಜಗಳ ಮಾಡ್ತಿದ್ರೆ ಹೇಳಬೇಕು ನೋಡಪ್ಪ, ಯಾರ್ಯಾರ್ದೋ ಮಾತು ಕಟ್ಕೊಂಡು ನಿನ್ನ ಹತ್ರ ಜಗಳ ಮಾಡ್ತಾ ಇದೀಯಪ್ಪ, ಯಾರ್ಯಾರು ಜಗಳ ಮಾಡ್ಕೊಂಡು ಅದಕ್ಕೆ ಅದು ಮಾಡ್ತಾ ಇದೀಯ, ಜಗಳ ಮಾಡ್ತಾ ಇದೀಯ ಅಮ್ಮ ಅಣ್ಣ ಅಥವಾ ಹೆಂಡತಿ ಅಥವಾ ಮಗನೇ, ಮಗನಿಗೆ ಹೇಳೋದಾದ್ರೆ ಮಗಳೇ ಯಾಕೆ ಯಾರ್ಯಾರ್ದು ಮಾತಾಡ್ಕೊಂಡು ಅಂದ್ರೆ ಜಗಳ ಮಾಡಬೇಡ, ಇದು ತಪ್ಪು, ನೀನು ಅನ್ಕೊಂಡಿದ್ ಸುಳ್ಳು, ಅವ್ರು ನಿನ್ಗೆ ಹೇಳಿದ ಸುಳ್ಳು, ನಂಬಬೇಡ, ಇದನ್ನೆಲ್ಲ ನೀವು ಬಿಡಿಸಿ ಹೇಳ್ಬೇಕು. ಅಥವಾ ನೀವೇ ಮಾಡೋದ್ರೆ ನೀವು ಅರ್ಥ ಮಾಡ್ಕೊಂಡು ನೀವೇ ಮಾಡಬಾರದು. ಯಾರೊಬ್ರು ಬಂದು ನಿಮ್ಮ ಕುಟುಂಬದವ್ರ ಬಗ್ಗೆ ನಿಮ್ಮತ್ರ ನಿಮ್ಮ ಕುಟುಂಬದವ್ರ ವಿರುದ್ಧ ನಿಮ್ಮನ್ನು ಎತ್ತಕಡ್ತಾರ ನಿಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ ನೀವು ಅಲ್ಲಿಗೆ ಎಚ್ಚೆತ್ಕೊಂಡ್ಬಿಡ್ಬೇಕು. ಮಕರ ರಾಶಿಯವರು ನೆನ್ಪಿಟ್ಕೊಳ್ಳಿ, ಎರಡನೇ ಎಚ್ಚರಿಕೆ. ಇನ್ನು ಮೂರನೇ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಹಿಂದಿನ ತಿಂಗಳ ಅನಾರೋಗ್ಯ ಸ್ವಲ್ಪ ಮುಂದುವರಿಯುತ್ತದೆ. ಅದು ನಾನು ಬಹುಶಃ ನಿಮಗೆ ಹಿಂದಿನ ತಿಂಗಳು ಹೇಳಿದ್ದೆ ಅನ್ಸುತ್ತೆ, ಫೆಬ್ರವರಿ ತಿಂಗಳ ತನಕನೂ ಹೌದು ಹೇಳಿದ್ದೆ ನಾನು, ಫೆಬ್ರವರಿ ತಿಂಗಳ ತನಕನೂ ನಿಮಗೆ, ಫೆಬ್ರವರಿ ಅರ್ಧ ಫೆಬ್ರವರಿ ತನಕನೂ ನಿಮಗೆ ಒಂದ್ ಸ್ವಲ್ಪ ಅನಾರೋಗ್ಯಗಳು ಇದಾಗುತ್ತೆ ಅಂತ. ಜನವರಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲೇ ಹೇಳಿರ್ತೀನಿ ನಾನು, ಜನವರಿ ಮಾಸ ಭವಿಷ್ಯದ ಜನವರಿ ಮಾಸ ಭವಿಷ್ಯ ಲೇಟ್ ಆಗಿ ಮಾಡಿದ್ರೆ ಅಥವಾ ಜನವರಿ ಒಟ್ಟ ಜನವರಿ ತಿಂಗಳಲ್ಲೇ ಹೇಳಿದ್ದೆ ನಾನು, ಫೆಬ್ರವರಿ ತಿಂಗಳ ಒಂದು ತಿಂಗಳಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ನಿಮಗೆ ಅನಾರೋಗ್ಯ ಇರ್ತದೆ ಅಂತ, ಫೆಬ್ರವರಿ ತನಕ ಮುಂದುವರಿತದೆ ಅನಾರೋಗ್ಯ ಅಂತ. ಸೊ ಆತರ ಹಿಂದಿನ ತಿಂಗಳ ಅಂದ್ರೆ ಜನವರಿ ತಿಂಗಳಿಂದ ತಿಂಗಳಿನ ಅನಾರೋಗ್ಯ ಅಥವಾ ಅದು ಮುಂದುವರಿತದೆ, ಹೊಸದಾಗಿ ಅನಾರೋಗ್ಯ ಬಂದರೂ ಸಹ ಆಶ್ಚರ್ಯ ಇಲ್ಲ, ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ನಿಮಗೆ, ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಇನ್ನು ನಾಲ್ಕನೇ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಬೆಂಕಿಯಿಂದ ಅಥವಾ ವಿದ್ಯುತ್ ಉಪಕರಣಗಳಿಂದ ಅಥವಾ ಬಳಸುವಾಗ ಬಹಳ ಎಚ್ಚರಿಂದಿರಿ, ಬೆಂಕಿಯಿಂದ ಬಹಳ ದೂರ ಇರಬೇಕು. ಮಕರ ರಾಶಿಯವರು ಕಡ್ಡಾಯವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಬೆಂಕಿಯಿಂದ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಇರಿ. ಈಗ ಅಡಿಗೆ ಮಾಡ್ಬೇಕಾದ್ರೆ ಗ್ಯಾಸ್ ಇದ್ಬಲ್ಲ, ಆದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಸರಿಯಾಗಿ ತೆಗೆದುಕೊಳ್ಳುವಂಥದ್ದು, ಗ್ಯಾಸ್ ಆನ್ ಮಾಡಿಬಿಟ್ಟು ಆಮೇಲೆ ಮರ್ತೋಗ್ಬಿಡುವಂಥದ್ದಲ್ಲ, ಅದು ಲೈಟರ್ ಇಟ್ಕೊಂಡೇನೆ ಗ್ಯಾಸ್ ಆನ್ ಮಾಡಿಬಿಟ್ಟು ಆಮೇಲೆ ಬೆಂಕಿ ಪಟ್ಟಣ ಹುಡ್ಕೋದಲ್ಲ, ಎಲ್ಲ ಚಿಕ್ಕ ಪುಟ್ಟ ವಿಚಾರಗಳು. ಆಮೇಲೆ ಗ್ಯಾಸ್ ಇಂದೆಲ್ಲ ಕರೆಕ್ಟ್ ಆಗಿದೆಯಾ, ಎಲ್ಲರೂ ಗ್ಯಾಸ್ ಲೀಕ್ ಆಗ್ತಾ ಇದೆಯಾ, ಸ್ವಲ್ಪ ವಾಸನೆ ಬರ್ತಾ ಇದ್ರು ಬಿಡು ಪರವಾಗಿಲ್ಲ, ಅವೆಲ್ಲ ನೋಡ್ತಾರೆ ಫ್ಯಾನ್ ಹಾಕ್ಬಿಡು ಹೊರಗೆ ಕಿಟಕಿ ತೆಗೆದ್ಬಿಡು, ಅಲ್ಲಿ ಏನಕ್ಕೆ ವಾಸನೆ ಬರ್ತಾ ಇದೆ, ಫಸ್ಟ್ ಸ್ಟಾಪ್ ಮಾಡ್ಬೇಕದನ್ನ. ಸೊ ಯಾವುದೇ ವಿಧದ ಬೆಂಕಿ ಅನಾಹುತಗಳಾಗದಂಗೆ ನೋಡಬೇಕು. ದೇವರ ಮನೆಯಲ್ಲಿ ಹೋ ಅಂತ ದೀಪ ಹಚ್ಚಿಬಿಡೋದಲ್ಲ, ಅಲ್ಲಿ ಏನಾದ್ರು ಬಟ್ಟೆ ಇಳಿದಾವ, ಏನಾದ್ರು ಬಿದ್ದಿನ ಆಗ್ಬೋದಾ, ಉದುರುಗಡ್ಡಿ ಎಲ್ಲಿಡ್ತಾ ಇದ್ದೀನಿ, ದೀಪ ಎಲ್ಲಿ ಹಚ್ತಾ ಇದ್ದೀನಿ, ಕಡ್ಡಿ ಕರ್ಪೂರ ಎಲ್ಲಿಟ್ಟಿದ್ದೀನಿ, ಎಲ್ಲದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಲ್ಲಿ ದೀಪ ಹಚ್ಕೊಂಡಿರುತ್ತೆ ಹೋ ಅಂತ ಓಡಾಡ್ಬಿಡೋದಲ್ಲ, ನನ್ನ ಬಟ್ಟೆ ಏನಾದ್ರು ದೀಪಕ್ಕೆ ತಾಕ್ಬಹುದಾ, ಎಲ್ಲ ಚಿಕ್ಕ ಪುಟ್ಟ ವಿಚಾರದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ ಬೆಂಕಿಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅಲ್ಲದೆ ಹೋದ್ರೆ ಬೆಂಕಿ ಅಲ್ಲದೆ ಮತ್ತಿನ್ಯಾವುದು, ವಿದ್ಯುತ್ ಉಪಕರಣಗಳನ್ನ ಬಳಸುವಾಗ ಎಚ್ಚರಿಕೆ. ಮೊಬೈಲ್ ಚಾರ್ಜ್ಗೆ ಹಾಕೊಂಡು ಹಲೋ ಅಂತ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅರ್ಧ ಗಂಟೆ ಗಂಟ್ಲೆ ಮೊಬೈಲ್ ಚಾರ್ಜ್ ಇರ್ತದೆ, ಅದು ಟಮ್ ಬಂದ್ಬಿಟ್ರೆ ನಾವು ದಿನ ನೋಡಿ ಪೇಪರ್ಲ್ಲಿ ಓದ್ತೀವಿ, ಟಿವಿನೂ ಮೊಬೈಲು ಎಲ್ಲಿ ನ್ಯೂಸ್ ನೋಡಿದ್ರು ನೋಡ್ತಾ ಇದ್ದೀವಿ. ರಾತ್ರಿ ಮೊಬೈಲ್ ಚಾರ್ಜ್ ಇಟ್ಕೊಂಡು ತಲೆ ಹತ್ರ ಇಟ್ಕೊಂಡು ಮುಳ್ಕೊಂಡಿದ್ದಂತೆ ಬೆಳಗ್ಗೆ ಎಷ್ಟು ಹಾಸಿಗೆ ಸುಟ್ಟೋಯ್ತಂತೆ ಅವನಿಗೂ ಪ್ರಾಬ್ಲಮ್ ಆಯ್ತಂತೆ. ಸೊ ವಿದ್ಯುತ್ ಉಪಕರಣಗಳಲ್ಲಿ ಮೊಬೈಲು ಬಂತು, ಟಿವಿ, ಫ್ರಿಜ್ಜು, ಲೈಟು, ಫ್ಯಾನು, ಎಸಿ ಎಲ್ಲ ಬಂತು. ಸೊ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಎಚ್ಚರಿಕೆಯಿಂದ, ಇದೇನೋ ಅನಾಹುತ ಆಗ್ಬಿಡುತ್ತೆ ಅಂತಲ್ಲ, ಆಗುವ ಸಾಧ್ಯತೆಗಳಿದೆ, ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ನಾನು ಎಚ್ಚರಿಸ್ತಾ ಇರುವಂಥದ್ದು, ಸರಿಯಾಗಿ ಲೈಟ್ ಆಫ್ ಮಾಡಿದ್ದೀನಾ, ಗ್ಯಾಸ್ ಆಫ್ ಮಾಡಿದ್ದೀನಾ, ಕರೆಕ್ಟ್ ನೋಡ್ಕೊಳ್ಳೋದ್ರಿಂದ ಏನು ತಪ್ಪು, ಅದರಲ್ಲೇನು ಎದುರಿಸ್ದಂಗಾಯ್ತು, ನಾನು ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು, ಎಲ್ಲ ಕರೆಕ್ಟ್. ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗ್ರತೆ ಕೊಡಿ ಅದರ ಬಗ್ಗೆ, ಓಕೆ, ನೆನ್ಪಿಟ್ಕೊಳ್ಳಿ ಅದನ್ನ.
ಐದನೆಯ ಹಾಗೂ ಕಟ್ಟಕಡೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಏನಪ್ಪ ಅಂತಂದ್ರೆ, ಭೂಮಿ ವ್ಯವಹಾರಗಳನ್ನ ಮಾಡೋಕ್ ಹೋಗ್ಬೇಡಿ, ಬಹುಶಃ ಇನ್ನೊಂದೆರಡು ತಿಂಗಳೇ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಫೆಬ್ರವರಿ ತಿಂಗಳು ಮಾಡಬೇಡಿ, ಮಾರ್ಚ್ ಅಲ್ಲೂ ಕೂಡ ಒಂದು ಮಾರ್ಚ್ 15ನೇ ತಾರೀಕು ಅಂತಂದ್ರೆ ನಿಮ್ಮ ರಾಶಿಗೆ ಕುಜಗ್ರಹ ಎಂಟ್ರಿ ಆಗ್ಬೇಕು. ಬಹುಶಃ ಮಾರ್ಚ್ 12ನೇ ತಾರೀಕು 15 ತಾರೀಕು ಮೇಲೆ ಎಂಟ್ರಿ ಆಗ್ತಾನೆ ನಿಮ್ಮ ರಾಶಿಗೆ ಕುಜ. ನಿಮ್ಮ ರಾಶಿಗೆ ಕುಜ ಎಂಟ್ರಿ ಆಗ್ಬಿಟ್ಟ ಮಕರ ರಾಶಿಗೆ ಅಂದ್ರೆ ಉಚ್ಚ ಸ್ಥಿತಿ ಇರಬಹುದು, ನಾವೇ ಬೇಕಾದ್ರೆ ಮಾಡ್ಕೋಬಹುದು. ಬಟ್ ಇನ್ನು ಒಂದೊಂದುವರೆಗೆ ಅಂದ್ರೆ ಈ ಫೆಬ್ರವರಿ ಫುಲ್ ಮಾರ್ಚ್ ನಲ್ಲೂ ಒಂದ್ ಸ್ವಲ್ಪ ದಿವಸಗಳು, ಒಂದು 15 ದಿವಸ ಅನ್ಕೊಳ್ಳಿ ಹೆಚ್ಚು ಕಡಿಮೆ, ಇನ್ನು ಒಂದೂವರೆ ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಭೂಮಿ ವ್ಯವಹಾರವನ್ನೇ ಮಾಡಬೇಡಿ. ಭೂಮಿ ವ್ಯವಹಾರ ಅಂದ್ರೆ ಏನು? ಭೂಮಿಯನ್ನು ಕೊಂಡುಕೊಳ್ಳುವುದು ಅಥವಾ ಭೂಮಿಯನ್ನು ಸೇಲ್ ಮಾಡುವುದು, ಲೀಸಿಗೆ ಹಾಕೊಳ್ಳೋದು ಮತ್ತೊಂದು ಇನ್ನೊಂದು. ಇಲ್ಲ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ, ನಾನು ಮಾಡಬಹುದಾ ಇವಾಗ ಮಾಡಿದ್ರೆ ಪರವಾಗಿಲ್ವಾ ಅದನ್ನ ನೋಡ್ಕೊಳ್ಳಿ. ಟೈಮ್ ಇತ್ತು ಅಂತಂದ್ರೆ ವೆಯ್ಟ್ ಮಾಡಿಬಿಡಿ, ಇನ್ನು ಒಂದೊಂದುವರೆ ತಿಂಗಳು ಮುಂದೆ ಹಾಕ್ಬಿಡಿ ಅದನ್ನ. ಫೆಬ್ರವರಿ ತಗೊಳ್ಳೋದನ್ನ ಮಾರ್ಚ್ ಅಲ್ಲಿ ಬೇಡ, ಏಪ್ರಿಲ್ ಅಲ್ಲಿ ತಗೊಳ್ಳಿ, ಮಾರ್ಚ್ ಎಂಡ್ ಅಲ್ಲಿ ತಗೊಳ್ಳಿ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ತಗೊಳ್ಳಿ. ಸೊ ನಾನು ಹೇಳೋದೇನಂದ್ರೆ ಅಥವಾ ಮಾರಾಟ ಮಾಡೋ ವಿಚಾರ, ಯಾಕೆ ಇನ್ನೊಂದು ಹೇಳ್ತೀನಿ, ಭೂಮಿಯನ್ನ ಕಳೆದುಕೊಳ್ಳುವ ಯೋಗ ಈ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಜಾಸ್ತಿ ಇದೆ. ಸೊ ಸೇಲ್ ಆಗ್ಬಿಡತ್ತೆ ಅಂದ್ರೆ ಲಾಸ್ ಅಲ್ಲಿ ಸೇಲ್ ಮಾಡಬೇಡಿ ಅಂತ. ನಿಮಗೆ ಮೊದಲನೇ ವ್ಯಾಪಾರದಲ್ಲಿ ಲಾಭಾಧಿಪತಿ ವ್ಯಯದಲ್ಲಿ ಇದ್ದಾನೆ, ಮೊದಲನೇ ಪಾಯಿಂಟ್ ಹೇಳ್ತೀನಿ ವ್ಯಾಪಾರದಲ್ಲಿ ನಷ್ಟ ಅಂತ. ಸೊ ನೀವು ಭೂಮಿ ವ್ಯಾಪಾರ ಮಾಡಕ್ ಹೋದ್ರೆ ನಷ್ಟ ಆಗ್ಬೋದಲ್ಲ, ನಿಮಗೇನ್ ಪ್ರಮಾಣದಲ್ಲಿ ಲಾಭ ಬರಬೇಕು ಆ ಲಾಭ ಬರೋದ್ರೆ ಏನ್ ಪ್ರಯೋಜನ ಅಲ್ವೇ? 10 ಲಕ್ಷ ರೂಪಾಯಿ ಸೈಟ್ 5 ಲಕ್ಷ ರೂಪಾಯಿಗೆ 6 ಲಕ್ಷ ರೂಪಾಯಿ ಮಾರ್ಕೊಂಡ್ರೆ 4 ಲಕ್ಷ ಲಾಸ್ ಅಲ್ವಾ? 10 ಲಕ್ಷ ರೂಪಾಯಿ ಸೈಟ್ ಹಂಗೆ ಇಟ್ಕೊಂಡು ನಾಳೆ ರೇಟ್ ಬಂದ್ಮೇಲೆ 15 ಲಕ್ಷಕ್ಕೆ ಮಾರ್ಕೋಬಹುದಲ್ಲ. ಸೊ ನಿಮಗೆ ಅನಿವಾರ್ಯತೆ ಇರುವುದು ಇಲ್ಲ ಅನ್ನಲ್ಲ, ನಾನು ಹೇಳ್ತಿರೋದು ಏನಂತಂದ್ರೆ ನಿಮಗೆ ಕಾಯುವ ಒಂದು ಸಿಚುವೇಶನ್ ಇದ್ರೆ, ಪರಿಸ್ಥಿತಿ ಕಾಯ್ಬೋದು, ಏನು ತೊಂದರೆ ಇಲ್ಲ, ಅರ್ಜೆಂಟ್ ಏನಿಲ್ಲ, ಈ ತರ ಏನಾದ್ರು ಪರಿಸ್ಥಿತಿ ಇದೆ ಅಂತಂದ್ರೆ ಇನ್ನೊಂದೊಂದುವರೆ ತಿಂಗಳು ಭೂಮಿ ವ್ಯವಹಾರಗಳು ಮಾತಾಡಕ್ಕೆ ಹೋಗ್ಬಿಡಿ, ನೀವು ಸೇಲ್ ಮಾಡೋದಾಗ್ಲಿ ಪರ್ಚೇಸ್ ಮಾಡೋದಾಗ್ಲಿ ಏನು ಮಾಡಕ್ ಹೋಗ್ಬಿಡಿ. ಪರ್ಚೇಸ್ ಮಾಡೋದಿದ್ರು ಕೂಡ ಸಮಸ್ಯೆ ಆಗ್ಬಿಡುತ್ತೆ, ಏನಂತಂದ್ರೆ ಪ್ರಾಬ್ಲಮ್ ಅಲ್ಲಿ ಇರುವಂತಹ ಭೂಮಿ ನಿಮಗೆ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಆಮೇಲೆ ಅದನ್ನ ಹಿಡ್ಕೊಂಡು ಆ ಕೇಸ್ಗಳು ನೀವು ನೋಡಿ ದುಡ್ಡು ಕೊಟ್ಟು ಕರೆದು ಕಚ್ಚಿಸಿಕೊಂಡನು ಅನ್ನಂಗ, ಅದು ಕರೆದು ಕಚ್ಚಿಸಿಕೊಂಡನು ಅನ್ನಂಗೆ ಏನೋ ದಾರಿಲಿ ಹೋಗ್ತಿರೋದು ಮಾರಿನ ಮೈ ಮೇಲೆ ಹಾಕೊಂಡು ಮನೆ ಕರ್ಕೊಂಡಂಗೆ ಆಗತ್ತ. ಸೊ ಎಲ್ಲೋ ಒಂದು ಸಮಸ್ಯೆ ಇದೆ, ಆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ಬಿಡ್ತೀನಿ, ಅವನ ಯಾರೋ ನಿಮ್ಗೆ ನಾಮ ಹಾಕ್ಬಿಟ್ಟು ಹೋದ ಉಂಡೆ ನಾಮ, ನೀವು ಅದನ್ನ ಸಿಗ ಹಾಕೊಂಡ್ರಿ, ಇವಾಗ ನೀವು ಕೋರ್ಟಿಗೆ ತಿರುಗ್ತಾ ಇದ್ದೀರಾ ಅನ್ನಂಗೆ ಆಗ್ಬಿಡುವಾರ್ದು. ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದಿರಿ, ಒಂದು ಒಂದೂವರೆ ತಿಂಗಳು ಭೂಮಿ ವ್ಯವಹಾರ ಮಾಡಕ್ಕೆ ಹೋಗ್ಬೇಡಿ, ಇಲ್ಲ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಇದು ಐದು ಎಚ್ಚರಿಕೆಗಳು. ಈ ಐದು ಎಚ್ಚರಿಕೆಗಳ ಬಗ್ಗೆ ನೀವು ಮಕರ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಎಚ್ಚರಿಕೆ ವಹಿಸಿ. ಇದ್ರ ಜೊತೆಗೆ ಪರಿಹಾರದ ವಿಚಾರ ಬಂದಾಗ ಹೇಳ್ತೇನೆ ನಿಮಗೆ, ಈ ಇಡೀ ತಿಂಗಳು ನಿಮಗೆ ಹೆಚ್ಚು ಕಡಿಮೆ ಸಮಸ್ಯೆ ಆಗತಕ್ಕಂಥದ್ದು ಕುಜಗ್ರಹನಿಂದ. ಆದ್ರಿಂದ ಕುಜನ ಆರಾಧನೆ ಬಹಳ ಮುಖ್ಯ. ಫೆಬ್ರವರಿ 9ನೇ ತಾರೀಕು ನಾವು ಕುಜಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. ಹುಣ್ಣಿಮೆ ಫುಲ್ ಮುಂಡೆ ಪೂರ್ಣ ತಿಥಿ ಅಂತಹ ದಿವಸ ಮಾಘ ಶುದ್ಧ ಪೌರ್ಣಿಮಾ, ಮಾಘ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ಬಹಳ ಅದ್ಭುತವಾದಂತಹ ದಿವಸ. ಅವತ್ತಿನ ದಿವಸವೇ ಆಶ್ಲೇಷ ನಕ್ಷತ್ರನೂ ಇದೆ, ತುಂಬಾ ಬಹಳ ವಿಶೇಷವಾದ ದಿವಸ. ಅವತ್ತಿನ ದಿವಸ ನಾವು ಕುಜಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ, ಆಶ್ಲೇಷ ಬಲಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಯಾರ್ಯಾರು ನಿಮ್ಮ ಮಕರ ರಾಶಿಯವರು ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ನಿಮ್ಮ ಹೆಸರು ಸಂಕಲ್ಪ ಕೊಡಿ. ಕೇಳಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೊತ್ತಿದ್ರೆ, ನಿಮ್ಮ ಗೋತ್ರ ಗೊತ್ತಿದ್ರೆ, ನಿಮ್ಮ ನಕ್ಷತ್ರ ಮಕರ ರಾಶಿ ಎನ್ನುವ ನಿಮ್ಮ ರಾಶಿ ನಿಮ್ಮ ವಿಳಾಸ ಕೆಗಡೆ ಇರುವ ನಂಬರ್ಗೆ ಕಳಿಸ್ಕೊಟ್ಬಿಡಿ. ನಿಮಗೆ ಆಶ್ಲೇಷ ಬಲಿ ಪೂಜೆಯರಿಗೆ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಪೂಜೆ ಮಾಡ್ತೀವಿ, ಲೈವ್ ನೋಡಬಹುದು. ನೀವು ನಿಮ್ಮ ಮೊಬೈಲ್ಗಳಿಗೆ ಬರ್ತಾರೆ ಲೈವ್ ಅಲ್ಲಿ, ನಿಮ್ಮ ಮೊಬೈಲಲ್ಲಿ ನೋಡಬಹುದು. ಹೋಮ ಮಾಡ್ಬೇಕಾದ್ರೆ ನೀವು ನೋಡಬಹುದು ನಿಮ್ಮ ಹೆಸರು ಸಂಕಲ್ಪ ಮಾಡೋದು, ನೀವು ಕೇಳಬಹುದು. ಸೊ ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮ್ಮ ಹೆಸರಲ್ಲಿ ಹೋಮ ಆಗ್ತದೆ ಅಲ್ಲಿ, ಹಾಗೂ ಹೋಮದ ಭಸ್ಮ ಹಾಗೂ ಯಂತ್ರ ಅದೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಸೊ ಆ ಭಸ್ಮವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಬಹುದು, ಯಂತ್ರವನ್ನು ದೇವರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ನಿಮಗೆ ಅತ್ಯುತ್ತಮವಾದಂತಹ ಇದು ಅಂದ್ರೆ ಎನರ್ಜೈಸ್ಡ್ ಯಂತ್ರಗಳು, ಸುಮ್ಮನೆ ಯಾವುದೋ ನಿಮಗೆ ಯಂತ್ರ ನಾವು ಕೊಡೋದು ಇದನ್ನು ಅದನ್ನು ಎನರ್ಜೈಸ್ ಮಾಡಿ ಕೊಡ್ತಕ್ಕಂಥದ್ದು, ಆಶ್ಲೇಷ ಬಲಿ ಪೂಜೆ ಮಾಡಿ ಕೊಡ್ತಕ್ಕಂಥದ್ದು, ಕುಜಶಾಂತಿ ಹೋಮ ಮಾಡಿ ಕೊಡ್ತಕ್ಕಂಥದ್ದು. ಸೊ ಹೋಮ ಮಾಡಿದಾಗ ಯಂತ್ರಕ್ಕೆ ಶಕ್ತಿ ಜಾಸ್ತಿ ಇರ್ತದೆ. ಸೊ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಈ ಇದರಲ್ಲಿ ಏನು ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ರಾಹುಕೇತುವಿನ ಬಲ ಜಾಸ್ತಿ ಇದೆ, ನಾಗಾರಾಧನೆ ಬಹಳ ಮುಖ್ಯ ನಿಮಗೆ, ಅದು ಮಕರ ರಾಶಿಯವರಿಗೆ ಕುಜನಿಂದ ಜಾಸ್ತಿ ಸಮಸ್ಯೆ ಇದೆ. ಸೊ ಕುಜಶಾಂತಿ ಬಹಳ ಮುಖ್ಯ. ನಾವೀಗ ಕುಜಶಾಂತಿ ಸಹಿತವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತೀವಿ, ಕುಜಶಾಂತಿ ಹೋಮನು ಮಾಡ್ತೀವಿ, ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತೇವೆ. ಜೊತೆಗೆ ಮಕರ ರಾಶಿಯವರಿಗೆ ಜನ್ಮ ಶನಿ, ನಿಮ್ಮ ರಾಶಿಯಲ್ಲೇ ಶನಿ ಬಂದು ಕೂತ್ಕೊಂಡಿದ್ದಾರೆ, ಮೊನ್ನೆ ಶನಿ ಸಂಚಾರ ಆಗಿದ್ದು ನಿಮ್ಮ ರಾಶಿಗೆ ಆಗಿದೆ,
ಸೊ ಶನಿ ಶಾಂತಿ ಹೋಮ ಬಹಳ ಮುಖ್ಯ. ನಾವು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಇಲ್ಲಿ ಕುಜಶಾಂತಿ ಹೋಮ, ಶನಿ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಸೊ ಇಷ್ಟೆಲ್ಲ ಕರ್ಮಾಂಗಗಳಾಗ್ತಾ ಇದೆ. ಸೊ ಇಷ್ಟೆಲ್ಲ ಕರ್ಮಾಂಗಗಳಾಗಬೇಕಾದ್ರೆ ನಿಮಗೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ರೆ ಎಷ್ಟು ಅದ್ಭುತ ಅಲ್ವೇ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಹೆಸರು ಸಂಕಲ್ಪ ಸೇವೆಗೆ ಕೊಟ್ಟು ಪೂಜೆಯಲ್ಲಿ ನೀವು ನೋಡಿ ಸಾಕು. ನೇರ ಪಾಲ್ಗೊಳ್ಳುವಿಕೆ ಅವಕಾಶ ಇಲ್ಲ, ನೀವು ನೋಡಿದ್ರೆ ಸಾಕು, ಲೈವಲ್ಲಿ ನೋಡಬಹುದು. ಮನೆ ಬಾಗಿಲಿಗೆ ಪ್ರಸಾದ ಬರ್ತದೆ. ಸೊ ಒಂದು ಸೇವೆಗೆ ಕೊಟ್ರೆ ನೀವು ಅಂದ್ರೆ ಯಾವುದೋ ಒಂದು ಸಲ ಹೆಸರು ಕೊಟ್ರೆ ಇದಿಷ್ಟು ಪೂಜೆ ನಿಮ್ಮ ಹೆಸರಲ್ಲಿ ಆಗ್ತದೆ. 1251 1251 ರೂಪಾಯಿ ದುಡ್ಡು ಕೊಟ್ರೆ ನಿಮ್ಮ ಹೆಸರಲ್ಲಿ ನವಗ್ರಹ ಶಾಂತಿ, ಕುಜ ಶಾಂತಿ, ಶನಿ ಶಾಂತಿ, ಆಶ್ಲೇಷಾವಲಿ ಪೂಜೆ ಎಲ್ಲದೂ ಆಗಿ ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದ ಬರ್ತದೆ. ನೋಡಿ, ಗುರು ಶಾಂತಿನೂ ಇಂಪಾರ್ಟೆಂಟ್. ಗುರು ವೇದಲ್ಲಿದೆ ನಿಮಗೆ. ನಾವು ಮಾಡುವಂತಹ ಹೋಮದಲ್ಲಿ ಗುರು ಶಾಂತಿ ಹೋಮವನ್ನು ಮಾಡ್ತೀವಿ. ಶನಿ ಇಂಪಾರ್ಟೆಂಟ್, ಶನಿ ಶಾಂತಿ ಹೋಮ ಮಾಡ್ತಾ ಇದ್ದೀವಿ. ಕುಜ ನಿಮಗೆ ಬಾಧಾಕಾರಕ ಇವಾಗ, ಆದ್ರಿಂದ ಕುಜ ಶಾಂತಿ ಹೋಮ ಮಾಡ್ತಾ ಇದ್ದೀವಿ. ಹಾಗೂ ಆಶ್ಲೇಷ ಬಲಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ನಿಮಗೋಸ್ಕರನೇ ಮಾಡ್ತಾ ಇರೋಂಗಿದೆ. ನಾನು ಆಕ್ಚುಲಿ ವಿಷಯನೂ ಹೌದು, ಯಾಕಂದ್ರೆ ನಾನು ಇಲ್ಲೋ ನಾನು ಹಿಂದೆ ಮಾಡಿಸ್ಬಿಟ್ಟಿದ್ದೆ, ಅಮಾವಾಸ್ಯದಲ್ಲೇ ಮಾಡಿಸ್ಬಿಟ್ಟಿದ್ದೆ. ನಾನು ಯಾಕೆ ಮಕರ ರಾಶಿ ಹಾಗೂ ವೃಶ್ಚಿಕ ರಾಶಿಗೆ ಹಂಗೆ ಇಟ್ಕೊಂಡೆ ಅಂದ್ರೆ, ನಿಮಗೆ ಗೋಚಾರ ರೀತಿಯ ನೋಡಿದಾಗ ನಿಮಗೆ ಬೇಕಾದಂತಹದ್ದು ನಾಗಾರಾಧನೆ ಬಹಳ ಮುಖ್ಯವಾಗಬೇಕು, ಕುಜಶಾಂತಿ ಬಹಳ ಮುಖ್ಯವಾಗಬೇಕು. ಇದೆಲ್ಲ ಕಂಡು ನಾನು ಇನ್ನೊಂದು ದಿವಸ ಇಡಬೇಕಿದ್ದನ್ನ ಅಂತ ಹುಣ್ಣಿಮೆಗೆ ಇಟ್ಕೊಂಡೆ ನಿಮ್ಮ ಎರಡು ರಾಶಿಗಳನ್ನು ಮಾತ್ರ. ಸೊ ಆದ್ರಿಂದಾಗಿ ದಯವಿಟ್ಟು ಯಾರ್ಯಾರು ಮಕರ ರಾಶಿಯವರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಇದೊಂದು ಹೋಮಗಳಿಗೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡ್ಲಿಕ್ಕೆ ಮರಿಬೇಡಿ. ಅದರ ಜೊತೆಗೆ, ಇಲ್ಲ ಸ್ವಾಮಿ ನನಗೆ ಅದನ್ನ ಹೆಸರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಅದು ತುಂಬಾ ದೊಡ್ಡ ಅಮೌಂಟ್, ನನಗೆ ಲಾಗಲ್ಲ, ನನಗೆ ಏನಾದ್ರು ಇನ್ನೂ ಸಿಂಪಲ್ ಆಗಿ ನಾನು ಪರಿಹಾರ ಹೇಳಿ ಅಂತಂದ್ರೆ, ನಿಮಗೆ ಚಿಕ್ಕ ಪರಿಹಾರ ಹೇಳ್ತಾನೆ. ಸುಬ್ರಹ್ಮಣ್ಯ ಅಷ್ಟಕ ಅಂತ ಬರ್ತದೆ, ಸುಬ್ರಹ್ಮಣ್ಯ ಅಷ್ಟಕ ಅಂತ. ಹಾಗೂ ಕುಜಗ್ರಹ ಅಷ್ಟೋತ್ತರ, ಇದೆರಡನ್ನೂ ಕಡ್ಡಾಯವಾಗಿ ಫೆಬ್ರವರಿ ತಿಂಗಳ ಪ್ರತಿ ದಿವಸವೂ ಓದಬೇಕಿದ್ದನ್ನ, ಎವ್ರಿ ಡೇ, ಈಚ್ ಅಂಡ್ ಎವ್ರಿ ಡೇ. ಇಲ್ಲ ಸಮಯದಲ್ಲ ಓದಕ್ಕಾಗಲ್ಲ ಅಂದ್ರೆ ಶಾಂತಿ ಹೋಮಗಳು ಮಾಡಿಸ್ಕೊಳ್ಳಿ, ಇಲ್ಲ ಇದನ್ನು ಓದಿ, ಎರಡರಲ್ಲೊಂದು ಮಾಡಿ, ಇಲ್ಲ ಎರಡನ್ನೂ ಮಾಡಿ, ಅದು ಓದು. ಓಕೆ, ಒಳ್ಳೇದೆ, ಯಾಕೆಂದ್ರೆ ಹೋಮದ ಬಲನೂ ಇರುತ್ತೆ, ನಿಮ್ಮ ಜಪದ ಬಲನೂ ಇರುತ್ತೆ. ಇಲ್ಲ ನಮ್ಗೆ ಸ್ವಾಮಿ ಅದೇನೋ ಅಷ್ಟಕ ಸ್ವಾಮಿ ಪೂಜಾ ಎಲ್ಲ ನಮ್ಗೆ ನಾಲ್ಗೆ ತಿರುಗಲ್ಲ ಸ್ವಾಮಿ ಅಂತೀರಾ, ತೊಂದರೆ ಇಲ್ಲ, ಹೆಸರು ಸಂಕಲ್ಪ ಸೇವೆ ಕೊಡಿ, ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದ ಬರ್ತದೆ. ಇಲ್ಲ ನನಗೆ ತುಂಬಾ ಶ್ರದ್ಧೆ ಇದೆ ಸ್ವಾಮಿ, ನಾನು ಖಂಡಿತವಾಗಿ ಓದ್ತೇನೆ ಅಂತೀರಾ, ಸುಬ್ರಹ್ಮಣ್ಯ ಅಷ್ಟಕ ಓದ್ಕೊಳ್ಳಿ, ಕುಜಾ ಅಷ್ಟೋತ್ತರವನ್ನು ಪಠಿಸಿ, ಖಂಡಿತವಾಗಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರವಾಗಿ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ತದೆ. ಇದು ಗೋಚಾರ ಫಲ. ಇನ್ನು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ಬೇಕು, ಯಾಕೆ ನಾವೇನು ಜನವರಿ ತಿಂಗಳಲ್ಲಿ ಇದ್ದೇವೆ, ಇನ್ನು 2025 ಇಸ್ವಿಯ ಆದಿಯಲ್ಲಿ ಇದ್ದೇವೆ. ನಿಮಗೆ ಜನ್ಮ ಶನಿ ವ್ಯಯಗುರು ಗುರು ಸಂಚಾರದ ಗೋಚಾರದ ಫಲ ನಿಮ್ಗೆ ಆಗಲೇ ಹೇಳಿದ್ದೇನೆ ಎಷ್ಟು ನೆಗೆಟಿವ್ ಆಗಿದೆ ಅಂತ. ಸೊ ಇದನ್ನೆಲ್ಲ ನೋಡ್ಕೋದಾಗ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ. ಆದ್ರಿಂದ ಯಾರ್ಯಾರು ಮಕರ ರಾಶಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಕೆಳಗಡೆ ಇರುವ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ, ಇದು ಮೂರನ್ನು ವಾಟ್ಸಪ್ ಅಲ್ಲಿ ಕಳಿಸಿ. ಒಂದು ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಳಿ, ಇಲ್ಲ ನೇರವಾಗಿ ಬೇಕಾದ್ರೂ ಬಂದು ಭೇಟಿ ಮಾಡಿ. ಫೋನ್ ಕನ್ಸಲ್ಟೇಷನ್ ಅವ್ರು ತಗೊಳ್ಳಿ, ನೇರವಾಗಾದ್ರೂ ಬಂದು ಭೇಟಿ ಮಾಡಿ. ನಿಮಗೆ ಅದೆಲ್ಲ ಡೀಟೇಲ್ಸ್ ಕೊಡ್ತಾರೆ ಯಾವ ತರ ಮಾಡಬೇಕು ಅಂತ. ಕೆಳಗಡೆ ಇರುವಂತಹ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ, ಇದನ್ನು ಮೂರನ್ನ ಕಳಿಸಿ. ಕಳಿಸಿದ್ರೆ ಅದರದ್ದು ಡೀಟೇಲ್ಸ್ ಬರುತ್ತೆ, ಆಮೇಲೆ ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮಗೆ ಕನ್ಸಲ್ಟೇಷನ್ ಸಹ ಸಿಗುತ್ತೆ ನಿಮಗೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. 2025 ನಾನು ಏನೇನು ಮಾಡಬೇಕು, ಏನೇನು ಮಾಡಬಾರದು, ಯಾವ್ಯಾವ ವಿಚಾರದಲ್ಲಿ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು, ಇದೆಲ್ಲ ವಿಚಾರ ನಾನು ನಿಮ್ಮ ವೈಯಕ್ತಿಕ ಜಾತಕವನ್ನು ಇಟ್ಕೊಂಡು ನಿಮ್ಮ ದಶಾಭುಕ್ತಿಕಾರಕ ದಶಾಕಾರಕ ನೋಡ್ಕೊಂಡು ನಾನು ಹೇಳ್ಬೋದು. ನಿಮ್ಮ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡ್ರೆ ನೀವು 10 ನಿಮಿಷ ಮಾತಾಡ್ತಿರೋ, 5 ನಿಮಿಷ ಮಾತಾಡ್ತಿರೋ, ಅರ್ಧ ಗಂಟೆ ಮಾತಾಡ್ತಿರೋ, ಪ್ರಶ್ನೆ ಬೇರೆ. ಬಟ್ ಆರಾಮಾಗಿ ನೀಟಾಗಿ ಕೂತ್ಕೊಂಡು ಮಾತನಾಡುವ, ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ಸೊ ಅದೊಂದು ಆಪ್ಷನ್ ಇರ್ತದೆ. ಸೊ ಇದಿಷ್ಟು ವಿಚಾರಗಳಿತ್ತು. ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಹೇಳಿದೆ, ಆಶ್ಲೇಷ ಬಲಿ ಪೂಜೆ ಮಾಡ್ತಾ ಇದ್ದೀನಿ, ಬಹಳ ಮುಖ್ಯವಾಗಿ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಅನ್ಕೊಂಡ್ಬಿಡ್ಬೋದು ನೀವು, ನಾಗ ನಿಮಗೆ ಹಾಗೂ ವೃಶ್ಚಿಕ ರಾಶಿಯವರಿಗೆ ಅಂತ. ನಿಮ್ಮ ಮನೆಯಲ್ಲಿ ವೃಶ್ಚಿಕ ರಾಶಿಯವರು ಇದ್ರೂ ಸಹ ಇದು ಬರ್ತದೆ. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇಷ್ಟೆಲ್ಲ ಮಾಡ್ತಿರಂಥದ್ದು ಕುಜಶಾಂತಿ ಹೋಮ ಎಕ್ಸ್ಕ್ಲೂಸಿವ್ ನಿಮಗೋಸ್ಕರ ಮಾಡ್ತಕ್ಕಂಥದ್ದು. ದಯವಿಟ್ಟು ಯಾರು ಮಕರ ರಾಶಿಯಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ತಕ್ಷಣ ಲೇಟ್ ಮಾಡಬೇಡಿ. ಕೆಳಗಡೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೊತ್ತಿದ್ರೆ ನಿಮ್ಮ ಗೋತ್ರ, ಗೊತ್ತಿದ್ರೆ ನಿಮ್ಮ ನಕ್ಷತ್ರ, ಮಕರ ರಾಶಿ, ನಿಮ್ಮ ರಾಶಿ, ನಿಮ್ಮ ಮನೆ ವಿಳಾಸ ಎಲ್ಲದನ್ನು ಕೇಳಿರೋ ನಂಬರ್ಗೆ ಕಳಿಸ್ಬಿಡಿ. ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ, ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಹಾಕ್ಬಿಡಿ. ನಿಮ್ಮ ಹೆಸರು ಸಂಕಲ್ಪ ಸೇವೆಗೆ ಸೇರಿಸ್ಕೊಳ್ತವೆ, ಹಾಗೂ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಹೋಮ ಮಾಡಿ ಹೋಮ ನೀವು ಲೈವಲ್ಲಿ ನೋಡಬಹುದು, ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದ ಬರ್ತದೆ. ಸೊ ಸುಲಭ ಮಾಡಿಕೊಟ್ಟಿದ್ದೇನೆ. ಆನ್ಲೈನ್ ಕಾನ್ಸೆಪ್ಟ್, ಇದೊಂದು ಹೊಸ ಕಾನ್ಸೆಪ್ಟ್, ಇದು ಆನ್ಲೈನ್ ಕಾನ್ಸೆಪ್ಟ್ ಅಂತ. ಇದನ್ನು ನಾನು ಬಂದು ಕೂತ್ಕೊಳ್ಳಿ ಎಲ್ಲರೂ ಹೋಮ್ದಲ್ಲಿ ಅಂತಿದ್ದೆ. ಇದೊಂದು ಆನ್ಲೈನ್ ಕಾನ್ಸೆಪ್ಟ್, ಒಂದು ವಿಭಿನ್ನವಾಗಿ ಮಾಡ್ತಾ ಇದ್ದೇವೆ. ನಮಗೂ ಎಲ್ಲರನ್ನೂ ಸೇರಿಸ್ಕೊಂಡ್ರೆ ನಮಗೂ ಸ್ಥಳಾವಕಾಶದ ಕೊರತೆ ಆಗ್ತದೆ. ಸೊ ಆದ್ರಿಂದ ಸ್ವಲ್ಪ ಅನಿವಾರ್ಯ. ಸೊ ಹೊಸ ಕಾನ್ಸೆಪ್ಟ್ ಇದೆ, ಎಲ್ಲರ ಹೆಸರಲ್ಲೂ ಹೋಮ್ ಆಗಬೇಕು, ಈಸಿ ಆಗಬೇಕು. ನೀವು ದಿನ ಬೆಳಗ್ಗೆ ಆದ್ರೂ ಬಿಸ್ನೆಸ್ ಹೋಗ್ತೀರಾ, ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತೀರಾ, ಬೆಳಗ್ಗೆ ಎದ್ದು ಬಿಸ್ನೆಸ್ ಮಾಡಕ್ಕೆ ಹೋಗ್ತೀರಾ, ನಿಮ್ಮ ಇದ್ರಲ್ಲಿ ಬಿಸಿ ಶೆಡ್ಯೂಲ್, ಎಲ್ಲ ಬಿಸಿ ಶೆಡ್ಯೂಲ್,
ಆದರೂ ಸಹ ದೈವತಾ ಅನುಗ್ರಹ ನಿಮಗೆ ತಲುಪಬೇಕು ಅಂದ್ರೆ ಏನೋ ಒಂದು ಮಾರ್ಗ ಬೇಕಲ್ಲ. ಸೊ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾನು ಮಾರ್ಗವನ್ನು ಮಾಡ್ಲಿಕ್ಕೆ ನೋಡ್ತಾ ಇದ್ದೇನೆ, ಏನೋ ನಮ್ಮ ಕೈಲಾದ ಪ್ರಯತ್ನ. ಸೊ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರತಕ್ಕಂಥದ್ದು, ಇನ್ಯಾವುದೇ ಅನ್ಯಥಾ ಉದ್ದೇಶ ಇಲ್ಲ. ಸೊ ಭಕ್ತಿ ಶ್ರದ್ಧೆ ಇದ್ರೆ ಖಂಡಿತವಾಗಿ ನಿಮಗೆ ನಂಬಿಕೆ ಇದ್ರೆ ಮಾಡಿಸಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಇತ್ಯಾದಿ ಎಲ್ಲ ಕಡೆ ಆಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.